ಹಾಯ್ ಗೈಸ್, ಸಲಾಂ, ನಮಸ್ತೆ ಎಲ್ಲರಿಗೂ. ಎನ್ ಟಿ ಪಿ ಕಾರ್ಸಿಗೆ ಹಾಯ್ ಗೈಸ್, ಸಲಾಂ, ನಮಸ್ತೆ ಎಲ್ಲರಿಗೂ. ಎನ್ ಟಿ ಪಿ ಕಾರ್ಸಿಗೆ ಮತ್ತೊಮ್ಮೆ ಸ್ವಾಗತ. ತುಂಬಾ ಎಂಕ್ವೈರಿ ಬರ್ತಾ ಇತ್ತು ಕಮರ್ಷಿಯಲ್ ವೆಹಿಕಲ್ಸ್ದು, ಅದರಿಂದ ನಾನು ಅಂದ್ಕೊಂಡೆ ಇವತ್ತು ಕಮರ್ಷಿಯಲ್ ವೆಹಿಕಲ್ಸ್ ಒಂದು ವಿಡಿಯೋ ಮಾಡೋಣ ಅಂತ. ಇವತ್ತು ಕಮರ್ಷಿಯಲ್ ವೆಹಿಕಲ್ಸ್ ಹಾಕ್ತಾ ಇದ್ದೀನಿ, ಜೊತೆಗೆ ಟೂ ವೀಲರ್ಸು ಇರುತ್ತೆ, ಕಮರ್ಷಿಯಲ್ ವೆಹಿಕಲ್ಸು ಬರುತ್ತೆ. ಪ್ರತಿಯೊಂದು ವೆಹಿಕಲ್ಸ್ ಕಾರ್ ಆ್ಯಂಡ್ ವೆಹಿಕಲ್ಸ್ ಅಂತಲೇ ಕ್ಯಾಟಗರಿ ನಾನು ಮಾಡಿರೋದು ಚಾನಲ್, ಅದರಿಂದ ಪ್ರತಿಯೊಂದು ವೆಹಿಕಲ್ಸು ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್, ಚಾನಲಲ್ಲಿ ಇರಿ, ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿ. ಚಾನಲಲ್ಲಿ ಯಾವಾಗಲೂ ಲೈವ್ ಆಗಿರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಯಾಕೆಂತೇಳಿದ್ರೆ ನೆಕ್ಸ್ಟ್ ಹಾಕೋಂಥ ವೀಡಿಯೋ ನಿಮಗೆ ಇಮಿಡಿಯೇಟ್ ಅಪ್ಡೇಟ್ ಸಿಗೋಕ್ಕೋಸ್ಕರ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ, ವೀಡಿಯೋಗೆ ಹೋಗೋಣ, ತುಂಬ ಲೇಟ್ ಮಾಡಲ್ಲ, ಆದಷ್ಟು ಬೇಗ ಕವರ್ ಮಾಡ್ತೀನಿ, ಬನ್ನಿ. ಗೈಸ್, ಮೊದಲನೇದಾಗಿ ಗೂಡ್ಸ್ ಬೊಲೆರೋ ಇದೆ, ಏನು ನೋಡ್ತಾ ಇದ್ದಾರೆ ಇವತ್ತೇನೋ ಡಿಫ್ರೆಂಟ್ ಆಗಿದೆ ಅಂತ. ಇವತ್ತು ಕಮರ್ಷಿಯಲ್ ವೆಹಿಕಲ್ ಮಿಕ್ಸ್ ಇದೆ, ಹಾಗೆಯೇ ಹೆವಿ ಗಾಡಿಗಳು ವೆಹಿಕಲ್ಸ್ ಇದೆ. ಅದಕ್ಕಿಂತ ಮುಂಚೆ ಗಾಡಿ ತೋರಿಸ್ತೀನಿ ನೋಡಿ. ಗಾಡಿದು ಮಾಡಲು ಡೀಟೇಲ್ ಕೊಡ್ತೀನಿ, ಅದಕ್ಕಿಂತ ಮುಂಚೆ ವಾಕ್ ಅರೌಂಡ್ ನೋಡಿ, ಗಾಡಿ ಕಂಡೀಷನ್ ನೋಡಿ. ಇದು ಇಂಟೀರಿಯರ್ ನೋಡಿ, ಇಂಟೀರಿಯರ್ ಲುಕ್ಕು, ಇಂಟೀರಿಯರ್ ಲುಕ್ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಇಂಟೀರಿಯರು ತೋರಿಸೋಂಥದ್ದೇನಿಲ್ಲ, ಗೂಡ್ಸ್ ಗಾಡಿ, ಆದ್ರೂ ಇರೋ ಕಂಡೀಷನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಗೂಡ್ಸ್ ಗಾಡೀಲಿ ಯಾವತ್ತು ಮೈನ್ ಬಾಡಿ ಕಂಡೀಷನ್, ಇಂಜಿನ್ ಕಂಡೀಷನ್ ಅಷ್ಟೇ ನೋಡಬೇಕಾಗಿರೋದು. ಇಂಟೀರಿಯರ್ ಲುಕ್ಕೆಲ್ಲ ನಮಗೆ ಅನ್ಸ್. ಬೊಲೆರೋ ಮ್ಯಾಕ್ಸಿ ಟ್ರಕ್, ಬೊಲೆರೋ ಮ್ಯಾಕ್ಸಿ ಟ್ರಕ್ ಬಂದು 2017 ಮಾಡಲು, 2017 ಸಿಂಗಲ್ ಓನರಲ್ಲಿದೆ, ಮೊದಲನೇ ಓನರಲ್ಲಿದೆ ಗಾಡಿ. ಗಾಡಿ ಬಂದು 470,000 ಹೇಳ್ತಾ ಇದ್ದಾರೆ ನೆಗೋಷಿಯಬಲ್, 470,000 ಹೇಳ್ತಾ ಇದ್ದಾರೆ ನೆಗೋಷಿಯಬಲ್. ಬನ್ನಿ, ನೆಕ್ಸ್ಟ್ ಗಾಡಿ ಹೋಗೋಣ. ಗೈಸ್, ನೆಕ್ಸ್ಟ್ ಬಂದು ಬೊಲೆರೋ ಮ್ಯಾಕ್ಸ್ ಪಿಕಪ್ ಇದೆ, ಬೊಲೆರೋ ಮ್ಯಾಕ್ಸ್ ಪಿಕಪ್, 4 ಒಳ್ಳೆ ಗುಡ್ ಕಂಡೀಷನ್ ಟೈರ್ಸ್ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಹಾಗೆಯೇ ಬಾಡಿ ಕಂಡೀಷನ್, ಕ್ಯಾಬಿನ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನಲ್ಲಿದೆ, ಹೈಟೆಕ್ ಬಾಡಿ ಇದೆ, ಬಾಡಿ ಬಂದು ಹೈಟೆಕ್ ಬಾಡಿ ಇದೆ. ಇದರಲ್ಲಿ ಚಾರ್ಸಿ ಎಲ್ಲ ಗುಡ್ ಲುಕಿಂಗ್ ಎಲ್ಲ ಇದೆ, ಎಲ್ಲ ಕಂಡೀಷನ್ ಎಲ್ಲ ಕಾಣಿಸ್ತಾ ಇದೆ, ಅಡಿಷ್ನಲ್ ಪೀಸ್ ಎಲ್ಲ ಕೊಡಿಸಿದ್ದಾರೆ. ಗಾಡಿದು ಬ್ಯಾಕ್ ಲುಕ್ ಫುಲ್ ಕೆಲಸ ಮುಗಿದು ನಿಂತಿದೆ ಗಾಡಿ, ಎಲ್ಲ ಪೇಂಟಿಂಗ್ ಇಂಟಿಂಗ್ ಎಲ್ಲ ಕೆಲಸ ಎಲ್ಲ ಆಗಿದೆ, ಬಾಡಿ ಹೊಸದಾಗಿ ಬಾಡಿ ಕೆಲಸ ಆಗಿದೆ, ತುಂಬಾ ಗುಡ್ ಕಂಡೀಷನಲ್ಲಿದೆ ಗಾಡಿ, 1 ರೂಪಾಯಿ ಕೆಲಸ ಇಲ್ಲ ಅಂತ ಹೇಳ್ಬೋದು. ಆ ಕಂಡೀಷನಲ್ಲಿದೆ ಗಾಡಿ, ಮಾಡೆಲ್ಲ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ನೋಡಿ, ಗಾಡಿ ಇಂಟೀರಿಯರು, ಇಂಟೀರಿಯರ್ ಲುಕ್ ಇದು, ಇಂಟೀರಿಯರ್ ಲುಕ್ ಗಾಡಿದು. ಬನ್ನಿ, ಗಾಡಿದು ಡೀಟೇಲ್ ಕೊಡ್ತೀನಿ, ಡೀಟೇಲ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೊಂದ್ಸಲ ನೋಡ್ಕಂಗಿದ್ರೆ ನೋಡ್ಕೊಂಬಿಡಿ. ಮಹೇಂದ್ರ ಅದೊಂದು ರೆಡ್ ಆ್ಯಂಡ್ ಬ್ಲ್ಯಾಕ್, ಇದರಲ್ಲಿ ಮಹೇಂದ್ರ ಟೇಪಿಂಗ್ ಕೊಟ್ಟಿದ್ದಾರೆ ನೋಡಿ, ಸ್ಟಿಕ್ಕರಿಂಗ್ ಮಾಡಿದ್ದಾರೆ ಬಾನೆಟಲ್ಲಿ. ಬನ್ನಿ, ಇದ್ರದ್ದು ಡೀಟೇಲ್ ಕೊಡಿ. ನೆಕ್ಸ್ಟು ಬೊಲೆರೋ ಮ್ಯಾಕ್ಸ್ ಪಿಕಪ್ ಬಂದು 2010 ಮಾಡಲು, 2010 ಮಾಡಲು ಸೆಕೆಂಡ್ ಓನರಲ್ಲಿದೆ, ಎರಡನೇ ಓನರಲ್ಲಿದೆ ಗಾಡಿ. ಗಾಡಿ ಕೇಳ್ತಾ ಇರೋದು ಬಂದು 250,000 ನೆಗೋಷಿಯಬಲ್, 250,000 ನೆಗೋಷಿಯಬಲ್, 2.5 ಲಕ್ಷಕ್ಕೆ ಗಾಡಿ ಇದೆ, ಅದು ನೆಗೋಷಿಯಬಲ್ ಪ್ರೈಸ್. ಫುಲ್ ಹೈಟೆಕ್ ಬಾಡಿ, ಫುಲ್ ಕಂಡೀಷನ್ ಗಾಡಿ, ಫುಲ್ ಕೆಲಸ ಆಗಿ ನಿಂತಿರೋಂಥ ಗಾಡಿ. ಬನ್ನಿ,
ನೆಕ್ಸ್ಟು ಚಿಕ್ಕ ಗಾಡಿಗಳಿದೆ ಅದ್ರ ನೆಕ್ಸ್ಟು ಬಂದು ಜೀತೋ ಎಕ್ಸ್ ಸಿಕ್ಸ್ ಲೆವೆನ್ ಇದೆ ಎಸ್ ಸಿಕ್ಸ್ ಲೆವೆನ್ ಜೀತೋ ಎಸ್ ಸಿಕ್ಸ್ ಲೆವೆನ್ ಬರುತ್ತೆ ಅವರೇಜ್ ಗುಡ್ ಕಂಡೀಷನ್ ಟೈರ್ಗಳಿದೆ ಗಾಡಿ ಬಾಡಿ ಎಲ್ಲ ಫುಲ್ ನೀಟಾಗಿದೆ ಕಂಡೀಷನ್ ಬಾಡಿ ಇದೆ ಫುಲ್ ಹೈಟೆಕ್ ಇದು ಮಾಡಿಸಿದ್ದಾರೆ ಎಲ್ಲ ವರ್ಕ್ ಮುಗಿದು ನಿಂತಿರೋಂಥ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಎಲ್ಲೂ ಏನು ಡ್ಯಾಮೇಜಸ್ ಏನು ಕಾಣಿಸ್ತಾ ಇಲ್ಲ ಗುಡ್ ಕಂಡೀಷನಲ್ಲಿದೆ ಗಾಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಬನ್ನಿ ರೈಟ್ ಸೈಡ್ ಲುಕ್ ಬನ್ನಿ ಇಂಟೀರಿಯರ್ ನೋಡಿ ಇಂಟೀರಿಯರ್ ಸ್ವಲ್ಪ ಕೆಲಸ ಇದೆ ಡೋರ್ ಪ್ಯಾಡ್ ಮತ್ತು ಡ್ಯಾಶ್ಬೋರ್ಡ್ ಹಾಗೇನೆ ಲೆಫ್ಟ್ ಸೈಡ್ ಡೋರ್ ಪ್ಯಾಡ್ ಸ್ಟೆಪ್ನಿ ಒಳಗಡೆ ಹಂಗೆ ಹಾಕಿದ್ದಾರೆ ಅದನ್ನು ಇಲ್ಲಿ ಕಾಣಿಸ್ತಾ ಇರ್ಬೋದು ಸೀಟದು ಸ್ವಲ್ಪ ಕೆಲಸಗಳಿದೆ ಸೀಟೆಲ್ಲ ರೆಡಿ ಮಾಡಿಸ್ಕೊಬೇಕಾಗುತ್ತೆ ಬಾಕಿ ಎಲ್ಲ ಗುಡ್ ಕಂಡೀಷನಲ್ಲಿದೆ ಗಾಡಿ ಇದ್ರದ್ದು ಡಿಟೇಲು ಕೊಡ್ತೀವಿ ಮೊದಲನೇ ಜೀತೋ ಎಸ್ ಸಿಕ್ಸ್ ಲೆವೆನ್ ಜೀತೋ ಬಂದು ಬ್ಲೂ ಕಲರ್ ಜೀತೋ ಬಂದು 2017 ಮಾಡಲು 2017 ಮಾಡಲು ಸಿಂಗಲ್ ಓನರಲ್ಲಿದೆ ಮೊದಲನೇ ಓನರಲ್ಲಿದೆ ಗಾಡಿಗೆ ಕೇಳ್ತಾ ಇರೋದು ಬಂದು 2.5 ಲಕ್ಷ 2,50,000 ನೆಗೋಷಿಯಬಲ್ 2,50,000 ನೆಗೋಷಿಯಬಲ್ ಮತ್ತೆ ಹೇಳ್ತಾ ಇದ್ದೀನಿ ಬನ್ನಿ ನೆಕ್ಸ್ಟ್ ಗಾಡಿ ಇದೆ ನೆಕ್ಸ್ಟ್ ಗಾಡಿಗೆ ಹೋಗೋಣ ನೆಕ್ಸ್ಟ್ ಬಂದು ಜೀತೋನೇ ಇದೆ ಜೀತೋ ಫುಲ್ ಕಂಡೀಷನಲ್ಲಿ ನಿಂತಿದೆ ಗಾಡಿ ಎಂಡೂರೋ ಬ್ಯಾಡ್ಜಿಂಗ್ ಕಾಣಿಸ್ತಾ ಇರ್ಬೋದು ಫುಲ್ ಕಂಡೀಷನಲ್ಲಿ ನಿಂತಿದೆ ಗಾಡಿ 4 ಒಳ್ಳೆ ಗುಡ್ ಕಂಡೀಷನ್ ಟೈರ್ಸ್ ಇದೆ ಹಾಗೆ ಬನ್ನಿ ರೈಟ್ ಸೈಡ್ ತೋರಿಸ್ತೀನಿ ಇದು ಎಸ್ ಸಿಕ್ಸ್ ಸಿಕ್ಸ್ಟೀನ್ ಇದೆ ಇದು ಮಾಡಲು ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ವಾಕ್ ಅರೌಂಡ್ ಒಂದು ಕಂಡೀಷನ್ ನೋಡ್ಕೊಂಬಿಡಿ ಗಾಡಿ ಬಂದು ಫುಲ್ ಕಂಡೀಷನಲ್ಲಿ ನಿಂತಿದೆ ಫುಲ್ ವರ್ಕಾಗಿ ನಿಂತಿದೆ ಗಾಡಿ ಗಾಡಿ ನೋಡಿ ಗಾಡಿ ಎಲ್ಲ ಫುಲ್ ಕಂಡೀಷನ್ ಗಾಡಿಗಳೇ ಇದೆ ಇದರದ್ದು ಡೀಟೇಲ್ ಕೊಡ್ತೀನಿ ಡೀಟೇಲ್ಗೆ ಹೋಗೋಣ ಅದಕ್ಕಿಂತ ಮುಂಚೆ ಗಾಡಿ ನೋಡಿ ಇದು ಸೀಟೆಲ್ಲ ಒಂದು ಸುಮಾರಾಗೇ ಇದೆ ಅಂತ ಹೇಳ್ಬೋದು ಒಂದು ಅವರೇಜ್ ಕಂಡೀಷನಲ್ಲಿದೆ ಬಾಡಿ ಲೈನಿಂಗ್ ಎಲ್ಲ ಚೆನ್ನಾಗಿದೆ ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ ಡೀಟೇಲ್ಗೆ ಹೋಗೋಣ ನೆಕ್ಸ್ಟ್ ಜೀತೋ ವೈಟ್ ಕಲರ್ ಜೀತೋ ಬಂದು ಎಸ್ ಲೆವೆನ್ ಸಿಕ್ಸ್ಟೀನಲ್ಲಿದೆ ಎಸ್ ಸಿಕ್ಸ್ ಸಿಕ್ಸ್ಟೀನಲ್ಲಿದೆ ವೈಟ್ ಕಲರ್ ಜೀತೋ ಬಂದು 2015 ಮಾಡಲು 2015 ಮಾಡಲು ಸಿಂಗಲ್ ಓನರಲ್ಲಿದೆ ಇದನ್ನು 2015 ಮಾಡಲು ಸಿಂಗಲ್ ಓನರಲ್ಲಿದೆ ಮೊದಲನೇ ಓನರಲ್ಲೇ ಇದೆ ಗಾಡಿ ಗಾಡಿಗೆ ಕೇಳ್ತಾ ಇರೋದು ಬಂದು 2 ಲಕ್ಷ ನೆಗೋಷಿಯಬಲ್ 2 ಲ್ಯಾಕ್ ನೆಗೋಷಿಯಬಲ್ ಮತ್ತೆ ಹೇಳ್ತಾ ಇದ್ದೀನಿ ಬನ್ನಿ ನೆಕ್ಸ್ಟ್ ಗಾಡಿ ನೋಡೋಣ ಟಾಟಾ ಎಸ್ ಜಿಪ್ ಇದೆ ಟಾಟಾ ಎಸ್ ಜಿಪ್ ಬ್ಲೂ ಕಲರಲ್ಲಿದೆ ನೋಡಿ ಗಾಡಿ ಫಸ್ಟ್ ಈ ಗಾಡಿ ನೋಡಿ ಆಮೇಲೆ ನಾನು ರೆಡ್ ಕಲರ್ ಇನ್ನೊಂದು ಗಾಡಿ ಇದೆ ಅದನ್ನು ತೋರಿಸ್ತೀನಿ ಇನ್ನೂ ಮಹೇಂದ್ರ ಗಾಡಿಗಳು ಇನ್ನೂ ಇದೆ ಎರಡು ಸ್ವಲ್ಪ ದೊಡ್ಡ ಗಾಡಿಗಳು ಇನ್ನೂ ಇದೆ ಅದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಗಾಡಿ ಕಂಡೀಷನ್ ಎಲ್ಲ ನೋಡಿ ಎಲ್ಲನೂ ವರ್ಕಾಗಿ ನಿಂತಿರೋಂಥದ್ದು ಫುಲ್ ಕೆಲಸ ಮುಗಿದು ನಿಂತಿರೋಂಥ ಗಾಡಿಗಳು ಫುಲ್ ಕಂಡೀಷನ್ ಗಾಡಿಗಳು ಯಾವುದು ಕಂಡಮ್ ಗಾಡಿಗಳು ಯಾವುದು ಇಲ್ಲ ಇಲ್ಲಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ಲ್ಲ ಎಲ್ಲ ಗಾಡಿಗಳು ಇದು ಇದು ಟೈರು 3 ಟೈರು ಚೆನ್ನಾಗಿದೆ 1 ಟೈರ್ ಮಾತ್ರ ಸ್ವಲ್ಪ ಅವರೇಜ್ ಇದಾಗಿದೆ ಫ್ಲ್ಯಾಟ್ ಆಗಿದೆ 1 ಟೈರ್ ಮಾತ್ರ ಹಾಕಿಸ್ಕೊಬೇಕಾಗುತ್ತೆ ರೈಟ್ ಸೈಡ್ ಲುಕ್ ನೋಡಿ ಹಾಗೇನೆ ಚಾರ್ಸಿ ಇಂಜಿನ್ ಕಂಡೀಷನೆಲ್ಲ ತುಂಬಾ ಗುಡ್ ಕಂಡೀಷನಲ್ಲೇ ಇರುತ್ತೆ ಇದು ಬನ್ನಿ ನಮ್ಮ ಈ ಶೋರೂಮ್ ನಾನು ಇವತ್ತಿರೋದು ಫ್ರೆಂಡ್ಸ್ ಆಟೋ ಲಿಂಕ್ಸ್ ಹುಣಸೂರಲ್ಲಿ ಕರೀಮ್ ಲಾಲ್ ಓನರ್ ಬಂದು ಕರೀಮ್ ಲಾಲ್ ಇದ್ದಾರೆ ಅವರು ಗಾಡಿಗಳು ತೊಗೊಳ್ಳುವಾಗ ಗಾಡಿ ತುಂಬ ಕಂಡೀಷನ್ ಇರೋಂಥದ್ದು ಮಾತ್ರ ತೊಗೊಳ್ತಾರೆ ಗಾಡಿ ನೋಡಿ ಒಂದು ಚಿಕ್ಕದೊಂದು ಸ್ಟೀರಿಯೋ ಹಾಕ್ಸಿದ್ದಾರೆ ಕಾಣಿಸ್ತಾ ಇರ್ಬೋದು ನಿಮಗೆ ಹಾಗೇನೆ ನೋಡಿ ಇದರದ್ದು ಕಂಡೀಷನ್ ನೋಡಿ ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ ಡೀಟೇಲ್ಗು ಗೈಸ್ ಬ್ಲೂ ಜಿಪ್ ಬಂದು ಟಾಟಾ ಜಿಪ್ ಬ್ಲೂ ಕಲರ್ ಗಾಡಿ ಬಂದು 2015 ಮಾಡಲು 2015 ಮಾಡಲು ಸಿಂಗಲ್ ಓನರ್ ಗಾಡಿ ಇಲ್ಲಿರೋದು ಎಲ್ಲನೂ ಸಿಂಗಲ್ ಓನರ್ ಗಾಡಿ ಒಂದು ಎರಡು ಮಾತ್ರ ನಿಮಗೆ ಸೆಕೆಂಡ್ ಓನರ್ ಸಿಗುತ್ತೆ ಬಾಕಿ ಎಲ್ಲ ಸಿಂಗಲ್ ಓನರ್ ಗಾಡಿಗಳು
ಇದು ಬಂದು ಸಿಂಗಲ್ ಓನರ್ ಗಾಡಿ ಇದೆ 2015 ಮಾಡೆಲ್ ಕೇಳ್ತಾ ಇರೋದು ಬಂದು 1,50,000 ನೆಗೋಷಿಯಬಲ್ 1,50,000 ನೆಗೋಷಿಯಬಲ್ ನಮ್ಮ ಕಡೆಯಿಂದ ಒಂದು ಆಫರ್ ಇದೆ ಆಫರ್ ಮಿಸ್ ಮಾಡ್ಕೊಬೇಡಿ ಯಾರೇ ಗುಡ್ಸ್ ಗಾಡಿ ಯಾರೇ ನೋಡ್ತಾ ಇದ್ರೂ ಜಿಪ್ ಯಾರೇ ನೋಡ್ತಾ ಇದ್ರೂ ಬೇಗ ಬಂದು ಎತ್ಕೊಳ್ಳಿ ತುಂಬಾ ಎಂಕ್ವೈರಿ ಬರ್ತಾ ಇತ್ತು ಜಿಪ್ಪಿಗೆ ಜಿಪ್ ಬೇಕಾದವರು ಈಗ ಬಂದು ಎತ್ಕೊಬೋದು ತುಂಬಾ ಗಾಡಿಗಳಿದ್ದಾವೆ ಬಂದರೆ ನಿಮಗೆ ಒಂದಲ್ಲ ಒಂದು ಗಾಡಿಗಳು ಸಿಗುತ್ತೆ ಬನ್ನಿ ಗಾಡಿ ನೋಡಿ ತಗೊಂಡೋಗಿ ಇಷ್ಟು ನೋಡಿ ನೆಕ್ಸ್ಟ್ ಒಂದು ರೆಡ್ ಕಲರಲ್ಲಿ ಜಿಪ್ ಇದೆ ಗುಡ್ ಕಂಡೀಷನಲ್ಲಿ ನಿಂತಿದೆ ಗಾಡಿ ಎಲ್ಲ ಗಾಡಿಗಳು ಒಂದು ಅವರೇಜ್ ಗುಡ್ ಕಂಡೀಷನಲ್ಲಿ ಇರೋಂಥ ಗಾಡಿಗಳ ಮಿನ್ ಕಂಡೀಷನಲ್ಲಿ ಇರೋಂಥ ಗಾಡಿಗಳೆಲ್ಲ ಕೆಲಸ ಮುಗಿದು ನಿಂತಿರೋಂಥದ್ದು ತೊಗೊಂಡೋದ್ರೂ ಏನು ಕೆಲಸ ಇರಲ್ಲ ಇದ್ರೂ ಒಂದು ಟೈರ್ ಏನಾದ್ರು ಹಾಕ್ಸ್ಕೊಬೇಕಾಗುತ್ತೆ ಈ ಅವರೇಜ್ ಎಲ್ಲ ಗಾಡಿಗಳು ತುಂಬ ಗಾಡಿಗಳಿಗೆಲ್ಲ ಟೈರ್ ಒಳ್ಳೆ ಗುಡ್ ಕಂಡೀಷನ್ ಟೈರ್ಗಳೇ ಇದೆ ನೋಡಿ ಲೆಫ್ಟ್ ಸೈಡಿಂದನೂ ನೋಡಿ ಗಾಡಿ ಕಂಡೀಷನ್ ನೋಡಿ ಹೇಗಿದೆ ಅಂತ ಗಾಡಿ ಕಂಡೀಷನ್ ಬನ್ನಿ ಇಂಟೀರಿಯರ್ ತೋರಿಸ್ತೀನಿ ಇಂಟೀರಿಯರ್ ನೋಡೋಣ ಇಂಟೀರಿಯರ್ ಡೋರ್ ಪ್ಯಾನಲ್ ಕಂಡೀಷನ್ ಗೈಸ್ ತುಂಬಾ ಬಿಸಿಲಿದೆ ಇವತ್ತು ಡ್ಯಾಶ್ಬೋರ್ಡ್ ಎಲ್ಲ ಹೊಸ ಗಾಡಿದು ಡ್ಯಾಶ್ಬೋರ್ಡ್ ಹಾಗೇನೇ ಇದೆ ನಾ ಹೇಳೋದೇನು ಬೇಕಾಗಿಲ್ಲ ನೀವೇ ನೋಡ್ಬೋದು ಹೊಸ ಗಾಡಿದು ಏನು ಬರುತ್ತೆ ಹಾಗೇನೇ ಇದೆ ಡ್ಯಾಶ್ಬೋರ್ಡ್ ಎಲ್ಲ ಡೋರ್ ಪ್ಯಾನಲ್ ಎಲ್ಲ ತುಂಬ ನೀಟಾಗೇ ಇದೆ ನೋಡ್ತಾ ಇರ್ಬೋದು ನೀವು ಸೀಟು ಅಷ್ಟೇ ಎಲ್ಲ ಗುಡ್ ಕಂಡೀಷನಲ್ಲಿ ಇದೆ ಗಾಡಿ ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ ಡೀಟೇಲ್ ಹೋಗೋಣ ರೆಡ್ ಕಲರಲ್ಲಿ ಇದೆ ಜಿಪ್ಪು ಗಾಡಿ ಬಂದು 2018 ಮಾಡಲು 2018 ಮಾಡಲು ಸಿಂಗಲ್ ಓನರಲ್ಲಿದೆ ಇದೂ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಸಿಂಗಲ್ ಓನರಲ್ಲಿದೆ 2018 ಸಿಂಗಲ್ ಓನರ್ 2018 ಸಿಂಗಲ್ ಓನರ್ ಮೊದಲನೇ ಓನರು ಗಾಡಿಗೆ ಕೇಳ್ತಾ ಇರೋದು ಬಂದು 2,20,000 ನೆಗೋಷಿಯಬಲ್ 2,20,000 ನೆಗೋಷಿಯಬಲ್ ಮತ್ತೆ ಹೇಳ್ತಾ ಇದ್ದೀನಿ ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಬಂದು ಮ್ಯಾಕ್ಸಿಮಾ ಪ್ಲಸ್ ಇದೆ ಮಹೇಂದ್ರ ಅದು ಮ್ಯಾಕ್ಸಿಮಾ ಪ್ಲಸ್ ಇದೆ ಗಾಡಿ ನೋಡಿ ಲೆಫ್ಟ್ ಸೈಡಿಂದ ಲುಕ್ ನೋಡಿ ಗುಂಡೋ ಯಾವುದೋ ಗುಂಡವ್ರದ್ದು ಗಾಡಿ ಇದು ಗುಂಡವ್ರ ಹತ್ರ ಇದ್ದಿದ್ದು ಗಾಡಿ ಯಾಕೆಂದರೆ ಹೆಸರು ನೋಡ್ತಾ ಇರ್ಬೋದು ಟೈರೆಲ್ಲ ಗುಡ್ ಕಂಡೀಷನಲ್ಲೇ ಇದೆ ಟೈರ್ ಆಗಲಿ ಚಾರ್ಸಿ ಕಂಡೀಷನ್ ಆಗಲಿ ಎಲ್ಲನೂ ಗುಡ್ ಕಂಡೀಷನಲ್ಲೇ ಇದೆ ಬಾಡಿನೂ ಸ್ವಲ್ಪ ಹೈಟೆಕ್ ಮಾಡಿಸಿದ್ದಾರೆ ಬಾಡಿ ಲೈನಿಂಗು ಎಲ್ಲ ತುಂಬಾ ಚೆನ್ನಾಗಿದೆ ಮಿನಿ ಟ್ರಕ್ ಸುಪ್ರೋ ಸುಪ್ರೋದು ಮ್ಯಾಕ್ಸಿಮಾ ಮಿನಿ ಟ್ರಕ್ ಅಂತ ಬರುತ್ತೆ ನೋಡ್ತಾ ಇರ್ಬೋದು ನೀವು ಬನ್ನಿ ರೈಟ್ ಸೈಡಿಂದ ಓಪನ್ ಮಾಡಿ ಒಳಗೆ ಹೋಗೋಕ್ಕಾಗಲ್ಲ ಅದರ ಬಾಡಿ ಕಂಡೀಷನ್ ಚರ್ಸಿ ಕಂಡೀಷನ್ ಎಲ್ಲ ನೋಡಿ ಗೈಸ್ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ ತುಂಬಾ ಬಿಸಿಲು ಹೊಡಿತಾ ಇದೆ ಇದನ್ನು ನೋಡಿ ನಮ್ಮ ಜೊತೆಲಿ ನಮ್ಮ ಮೇಡಮ್ ಇದ್ದಾರೆ ಮೇಡಮ್ ತುಂಬಾ ರೇಗಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ವಲ್ಲ ಏನು ಎಂಥದ್ದು ಅಂತ ಗೈಸ್ ಇದನ್ನ ನಾ ಎತ್ಕೋಯ್ತೀನಿ ಗೈಸ್ ಇದನ್ನು ನಾನು ತಗೋಯ್ತೀನಿ ತುಂಬ ಆಹಾ ಏನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಹೇಳೋಂಥದ್ದೇನಿಲ್ಲ ಇಂಟೀರಿಯರು ಏನು ತೊಂದರೆ ಇಲ್ಲ ಅವರೇಜ್ ಕಂಡೀಷನಲ್ಲಿದೆ ಚೆನ್ನಾಗಿದೆ ಸ್ವಲ್ಪ ಸೀಟ್ದೆಲ್ಲ ವರ್ಕ್ ಮಾಡಿಸ್ಬೇಕಾಗುತ್ತೆ ನಿಮಗೆ ಹೊಸ ಕಂಡೀಷನಲ್ಲಿ ಬೇಕು ಅಂದರೆ ಇಂಟೀರಿಯರ್ ಇದು ಬನ್ನಿ ಡೀಟೇಲ್ ಕೊಡ್ತೀನಿ ಸುಪ್ರೋ ಮ್ಯಾಕ್ಸಿಮಾ ಪ್ಲಸ್ ಬಂದು ಮ್ಯಾಕ್ಸಿಮಾ ಪ್ಲಸ್ ಬರುತ್ತೆ ಇದು ಸುಪ್ರೋ ಗಾಡಿ ಬಂದು 2013 2013 ಮಾಡಲ್ಲ 2013 ಮಾಡಲ್ಲ ಸೆಕೆಂಡ್ ಓನರ್ಲಿದೆ ಎರಡನೇ ಓನರ್ಲಿದೆ ಗಾಡಿ ಗಾಡಿಗೆ ಕೇಳ್ತಾ ಇರೋದು ಬಂದು 1,55,000 ನೆಗೋಷಿಯಬಲ್ 1,55,000 ನೆಗೋಷಿಯಬಲ್ ಮತ್ತೆ ಹೇಳ್ತಾ ಇದ್ದೀನಿ ಗಾಡಿ ನೋಡಿ ಗಾಡಿ ತುಂಬ ಚೆನ್ನಾಗಿದೆ ಬೇಕಾದರೆ ಬೇಗ ಬಂದು ಎತ್ಕೊ ಹೋಗಿ ಮತ್ತೆ ಸಿಗಲ್ಲ ಲೇಟ್ ಆದರೆ ಗಾಡಿಗಳು ಹೋಗ್ಬಿಟ್ಟಿರುತ್ತೆ ಯಾರಿಗೆ ಬೇಕು ಅಂದರೆ ಬೇಗ ಬನ್ನಿ ನೆಗೋಷಿಯಬಲ್ ರೇಟ್ ಎಲ್ಲ ನೆಗೋಷಿಯಬಲ್ ಬರುತ್ತೆ ಫಿಕ್ಸ್ ಅಲ್ಲ ಫೋನಲ್ಲಿ ಅಥವಾ ವೀಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಫೈನಲ್ ರೇಟ್ ಡಿಸ್ಕ್ಲೋಸ್ ಆಗಲ್ಲ ಆಸ್ಕಿಂಗ್ ಪ್ರೈಸ್ ಮಾತ್ರ ಬರೋದು ಫೈನಲ್ ರೇಟ್ ಡಿಸ್ಕ್ಲೋಸ್ ಆಗಬೇಕು ಅಂದರೆ ನೀವು ಬಂದು ಇಲ್ಲಿ ಡೀಲ್ ಕ್ರ್ಯಾಕ್ ಮಾಡೋದಾಗಲೇ ಅದು ಡಿಸ್ಕ್ಲೋಸ್ ಆಗೋದು ಅವರು ಒಂದೂವರೆ ಹೇಳ್ತಾರೆ ನೀವು 1,00,000 ಹೇಳ್ತೀರ ಮಧ್ಯಕ್ಕೆ ಬಂದು ಕೂರ್ಬೋದು ಇನ್ನೂ ಕಮ್ಮಿ ಆಗ್ಬೋದು ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು ಬನ್ನಿ ನೆಕ್ಸ್ಟ್ ಗಾಡಿ ಹೋಗಿದೆ ನೆಕ್ಸ್ಟ್ ಗಾಡಿ ಹೋಗೋಣ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನೆಕ್ಸ್ಟ್ ಗಾಡಿ ನೆಕ್ಸ್ಟು ಬಂದು ಮಹೇಂದ್ರದ ಗಾಡಿ ಇದೆ ಗಾಡಿ ನೋಡ್ತಾ ಇದ್ದೀರಲ್ಲ ನೋಡಿದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ ಜೀತೋ ಬನ್ನಿ ಗಾಡಿ ಲೆಫ್ಟ್ ಸೈಡ್ ಲುಕ್ಕು
ಇದು ಸ್ವಲ್ಪ ಆಲ್ಟ್ರೇಡ್ ವರ್ಕ್ ಆಗಿದೆ. ಕೆಳಗಡೆ ಬಾಡಿ ಕೆಳಗಡೆನೂ ಸ್ವಲ್ಪ ಇದೆಲ್ಲ ಕೊಟ್ಟಿದ್ದಾರೆ, ಆ್ಯಂಗ್ಲರ್ಸ್ ಎಲ್ಲ ಕೊಟ್ಟು ಒಂದು ಆಲ್ಟ್ರಾಗಿ ಒಂದು ಗುಡ್ ಲುಕಿಂಗಲ್ಲಿ ಇದು ಮಾಡಿಸಿದ್ದಾರೆ. ಹಾಗೆಯೇ ಟೈರ್ ಎಲ್ಲ ಗುಡ್ ಕಂಡೀಷನಲ್ಲಿ ಟೈರ್ಗಳಿದೆ ಇದರಲ್ಲು ನೋಡ್ತಾ ಇದ್ದೀರಾ. ಗಾಡಿ ನೋಡಿ, ಏನೇ ಫ್ರಂಟ್ ಲಿಕ್ ಇನ್ನೊಂದ್ಸಲ ನೋಡಿ. ಹಾಗೆಯೇ ತುಂಬಾ ಗುಡ್ ಲುಕಿಂಗಲ್ಲಿದೆ ಗಾಡಿ, ತುಂಬಾ ಗುಡ್ ಲುಕಿಂಗಲ್ಲಿದೆ ಗಾಡಿ ನೋಡ್ತಾ ಇದ್ದೀರಾ. ಸ್ಟಿಂಗರಿಂಗ್ ಅಂತೂ ತುಂಬ ಸ್ಟಿಕ್ಕರಿಂಗ್ ಆಗಿದೆ ಗಾಡಿ ಮೇಲೆ. ಬನ್ನಿ, ಸ್ಟೆಪ್ನಿ ಸಮೇತ ಗುಡ್ ಕಂಡೀಷನಲ್ಲಿದೆ ಗಾಡಿದು. ನನಗೆ ಗೊತ್ತಿಲ್ಲ ಗಾಡಿ ಯಾವ ಮಾಡಲ್ ಅಂತ ಹೇಳ್ತೀನಿ ರೀ. ಈಗ ಗಾಡಿ ಮಾಡಲ್ ಹೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಆ ಕಂಡೀಷನಲ್ಲಿದೆ ಗಾಡಿ. ಗಾಡಿ ಬಾಡಿ ಕಂಡೀಷನ್ ನೋಡಿ, ಫುಲ್ ವರ್ಕ್ ಆಗಿದೆ, ಫುಲ್ ವರ್ಕ್ ಆಗಿ ನಿಂತಿದೆ ಗಾಡಿ. ಸೂಪರ್ವಾಗಿದೆ, ಸೂಪರ್ವಾಗಿದೆ, ಏನು ಮಾತಾಡೋಂಗಿಲ್ಲ ಗಾಡಿ. ಒಂದು ರೂಪಾಯಿ ಕೆಲಸ ಮಾಡೋಂಗಿಲ್ಲ, ಆ ಕಂಡೀಷನಲ್ಲಿ ಗಾಡಿ ನಿಂತಿದೆ. ಬನ್ನಿ, ಇದರದ್ದು ಡೀಟೇಲ್ ಕೊಡ್ತೀನಿ, ಡೀಟೇಲ್ಗೆ ಹೋಗೋಣ. X116 ಬರುತ್ತೆ, X716 ಬರುತ್ತೆ ಇದು. ಇಂಟೀರಿಯರ್ ನೋಡಿಲ್ಲ ಅಲ್ವಾ, ಒಂದ್ಸಲ ಇಂಟೀರಿಯರ್ ನೋಡ್ಕೊಂಬಿಡಿ. ಗಾಡಿಗಳದ್ದು ಇಂಟೀರಿಯರ್ ನೋಡೋಂಥ ಅವಶ್ಯಕತೆ ಇಲ್ಲ, ಆದ್ರೂ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಇಂಟೀರಿಯರು ಫುಲ್ಲು ಆಹ್ ಮಶಲ್ಲ, ಗಜಬ್ ಮಾಡಿಸಿದಾರೆ, ಗಜಬ್ ಕೆಲಸ ಮಾಡಿಸಿದ್ದಾರೆ ಇಂಟೀರಿಯರೆಲ್ಲ. ಇಂಟೀರಿಯರೆಲ್ಲ ನೋಡ್ತಾ ಇರ್ಬೋದು ನೀವು, ಗಜಬ್ ಲುಕ್ಕಿಂಗಲ್ಲಿದೆ ಇಂಟೀರಿಯರೆಲ್ಲ. ಲೆಫ್ಟ್ ಸೈಡ್ ಡೋರ್ ಪ್ಯಾನಲ್, ಹಾಗೆಯೇ ಡ್ಯಾಶ್ಬೋರ್ಡ್, ತುಂಬಾ ಕೆಲಸ ಮಾಡಿಸಿದ್ದಾರೆ. ಗಾಡಿ ಒಳಗೆ ಒಂದು ಒಳ್ಳೆ ಫೀಲಿಂಗ್ ಇದೆ. ಬನ್ನಿ, ಇದರ ಡೀಟೇಲ್ ಕೊಡ್ತೀನಿ, ಡೀಟೇಲ್ಗೆ ಹೋಗೋಣ. ಬನ್ನಿ, ಲಾಸ್ಟ್ ಗಾಡಿ ಜೀತೋ, ಜೀತೋ X716 ಬರುತ್ತೆ, ಲೆಂತ್ ಗಾಡಿ ಬರುತ್ತೆ ಇದು. ಗೈಸ್, ಈ ಗಾಡಿ ಬಂದು 2017 ಮಾಡಲು, 2017 ಮಾಡಲು, ಸಿಂಗಲ್ ಓನರಲ್ಲಿದೆ, ಮೊದಲನೇ ಓನರ್ ಹೆಸರಲ್ಲಿದೆ ಗಾಡಿ. ಗಾಡಿ ಬಂದು ಕೇಳ್ತಾರ ಪ್ರೈಸು 2,70,000, 2,70,000. ಈ ಗಾಡಿಗೆ ನನ್ನ ಕಡೆಯಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಇದೆ, 2,60,000 ಗಾಡಿ ಕೊಡ್ತಾರೆ. ಇನ್ನೂ ಡಿಸ್ಕೌಂಟ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಬಂದು ಮಾತಾಡ್ಬೋದು, ಡಿಸ್ಕೌಂಟ್ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಬಾಸ್ ಇಲ್ಲೇ ಇದ್ದಾರೆ, ಆಫೀಸ್ ಓನರು ಇಲ್ಲೇ ಇದ್ದಾರೆ, ಅವ್ರನ್ನ ತೋರಿಸ್ತೀನಿ ನೋಡಿ. ಇಲ್ಲೇ ಕೂತಿದ್ದಾರೆ. ಅಸ್ಸಲಾಮು ಅಲೈಕುಮ್. ಇವ್ರ ಹೆಸರು ಬಂದು ಕರೀಂ ಲಾಲ್ ಅಂತ, ಫ್ರೆಂಡ್ಸ್ ಆಟೋ ಲಿಂಕ್ ಸೋರ್ ಓನರು. ಇವತ್ತು ಇವ್ರ ಶೋರೂಮಲ್ಲೇ ವೀಡಿಯೋ ಮಾಡ್ತಾಯಿದ್ದೀವಿ. ಇದು ಈ ಗಾಡಿಗೆ ನಿಮ್ಮ ಕಡೆಯಿಂದ ಏನು ಡಿಸ್ಕೌಂಟ್ ಕೊಡ್ತೀರಾ? ಈಗ ನೀವು ಹೇಳಿದ್ರಲ್ಲ, ಕೊಡೋಣ ಬಿಡಿ, ಒಂದು 10,000 ರೂಪಾಯಿ. ನನ್ನ ಕಡೆಯಿಂದ ಬಂದರೆ ಒಂದು 10,000 ಡಿಸ್ಕೌಂಟ್ ಎಕ್ಸ್ಟ್ರಾ ಸಿಗುತ್ತಾ? ಕೊಡೋಣ. 2,5 ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. 2,5 2,50,000 ಇದು ಡೀಲ್ ಆಗುತ್ತೆ. ಬನ್ನಿ, ನೆಕ್ಸ್ಟು ಇನ್ನು ಹೊಸ ವೀಡಿಯೋ ಜೊತೆಗೆ, ಹೊಸ ಕಾರ್ಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್.